ಕರ್ಕಳ ತಾಲೂಕಿನ ಸಾಣೂರು ಪುಲ್ಕೇರಿ ಬೈಪಾಸ್ ಸರ್ಕಲ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಬಿಕರ್ನಕಟ್ಟೆಯವರೆಗೆ ನಲವತ್ತೈದು ಕಿಲೋಮೀಟರ್ ಚತುಷ್ಪದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಳೆಗಾಲದಲ್ಲಿ ಹಲವಾರು ಅವಾಂತರಗಳನ್ನು ಸೃಷ್ಟಿಸಿ ಸಾಣೂರು ಗ್ರಾಮದ ಮುರತ್ತಂಗಡಿ ಪರಿಸರದ ರತ್ನಾಕರ್ ಕಾಮತ್ ರವರ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರೋಡ್ ಪಕ್ಕದಲ್ಲಿರುವ ಮನೆಯ ಆವರಣ ಗೋಡೆಗೆ ಮಳೆ ನೀರು ಹರಿದು ಧ್ವಂಸಗೊಂಡು ಸುಮಾರು ಮೂರುವರೆ ಲಕ್ಷ ರೂಪಾಯಿ ನಷ್ಟವಾಗಿದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಎರಡು ಬಾರಿ ಗೋಡೆ ನಿರ್ಮಿಸಿದ್ರೂ ಮಳೆಗಾಲದಲ್ಲಿ ಎರಡು ಬಾರಿ ಮಳೆ ನೀರು ನುಗ್ಗಿ ಹಾನಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ದುರಾವಸ್ಥೆಯಿಂದಾಗಿ ಸಾರ್ವಜನಿಕರ ಸ್ವತ್ತು ಹಾಗೂ ಜೀವಪಯದಿಂದ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಸೂಕ್ತ ಚರಂಡಿ ಇಲ್ಲದೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಪಕ್ಕದಲ್ಲಿರುವ ಗುಡ್ಡದ ಮೇಲಿರುವ ನೀರು ಹಾಗೂ ಶುಂಠಿಗುಡ್ಡೆ ಅಡ್ಡರಸ್ತೆಯ ನೀರು ನೇರವಾಗಿ ರತ್ನಕರ್ ಕಾಮಂತವರ ಮನೆಯ ಆವರಣಕ್ಕೆ ನುಗ್ಗಿ ಮನೆಯ ಅಂಗಳ ಭರ್ತಿಯಾಕಿ ಮನೆಯ ಒಳಕು ನೀರು ತುಂಬಿ ಮನೆ ಮಂದಿಯೆಲ್ಲ ರಾತ್ರಿಡೀ ಎಚ್ಚರವಿದ್ದು ಮಳೆ ಬಂದಾಗ ಭಯದಿಂದ ಒಂದೆರಡು ದಿನ ಕಾಲ ಕಳೆಯುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ಗುತ್ತಿಗೆದಾರ ಕಂಪನಿ ಮಧ್ಯಪ್ರದೇಶ ಮೂಲದ ದಿಲೀಪ್ ಬಿಲ್ಡ್ಕಾನ್ ಕಂಪನಿಯ ವಿರುದ್ಧ ಆಕ್ರೋಶಗೊಂಡಿರುವ ಸಾಣೂರಿನ ಜನತೆ ಸಾಮಾಜಿಕ ಜಾಲತಾಣ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಹಲವಾರು ಬಾರಿ ಸಂಬಂಧಪಟ್ಟವರನ್ನು ಎಚ್ಚರಿಸಿದ್ರೂ ಯಾವುದೇ ಪ್ರಯೋಜನವಾಗದೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ತೀವ್ರ ತೊಂದರೆ ಪಡುವಂತಾಗಿದೆ ಮಳೆ ನೀರು ಅಲ್ಲಲ್ಲಿ ನಿಂತು ಸಣ್ಣ ಸಣ್ಣ ಕೆರೆಯಂತಾಗಿ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಇನ್ನಿತರ ಮರಣಾಂತಿಕ ಜ್ವರ ಕಾಯಿಲೆಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಭಾರಿ ಪ್ರತಿಭಟನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಹಿಂದೆ ರಾಜ್ಯ ಹೆದ್ದಾರಿ ಇರುವಾಗ ರೋಡ್ ನಮಗಿಂತ ಒಂದು ಇಪ್ಪತ್ತು ಫೀಟ್ ಆ ಕಡೆ ಇತ್ತು ನಮ್ಮ ಮನೆ ಒಂದು ಐದಾರು ಫೀಟ್ ರೋಡ್ಗಿಂತ ಎತ್ತರ ಇತ್ತು ಈಗ ಇದು ಅವೈಜ್ಞಾನಿಕವಾಗಿ ಹೆದ್ದಾರಿಯವರು ಮಾಡಿ ಮನೆ ನಮ್ಮದು ಇನ್ನು ಸರ್ವಿಸ್ ರೋಡಿಗಿಂತ ಸಾಧಾರಣ ಒಂದು ಎಂಟು ಫೀಟ್ ಮೇಲೆ ಕೆಳಗೆ ಬಂದಿದೆ ಈ ಸರ್ವಿಸ್ ರೋಡು ಇದಕ್ಕಿಂತ ಮುಂದೆ ಅಂತೂ ಹೋಗುವುದಿಲ್ಲ ಇದು ಇಲ್ಲಿ ದುಡಿ ಇದು ಈ ರೋಡಲ್ಲಿ ಒಳಗೆ ಹೋಗಲಿಕ್ಕೆ ಎಷ್ಟು ಎತ್ತರ ಮಾಡಿದ್ದು ನಮಗಂತೂ ಗೊತ್ತಿಲ್ಲ ನಮ್ಮ ಮನೆಯ ಸಾಧಾರಣ ಮನೆ ಕಟ್ಟಿದ ಮೇಸ್ತ್ರಿಗಳು ಕೂಡ ಮೊನ್ನೆ ಹೇಳ್ತಿದ್ರು ಈ ಯಾವ ಇಂಜಿನಿಯರ್ ಈ ಥರ ಕಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ ರೋಡಿನ ಮನೆಯ ಪಕ್ಕದಲ್ಲೇ ಸರ್ವಿಸ್ ರೋಡ್ ಮೊನ್ನೆ ಇಲ್ಲಿ ನೀರು ನಿಂತಿದೆ ಅಂತ ಇದನ್ನು ಡಾಮರ್ ಹಾಕಿ ಸಾಧಾರಣ ಒಂದು ಮೂರು ಫೀಟ್ ಏರಿಸಿದ್ದಾರೆ ಈ ಏರ್ಸಿಗೆಯಿಂದ ನಮ್ಮ ಮನೆ ಅರ್ಧ ಮುಚ್ಚಿ ಹೋಗಿದೆ ಎಲ್ಲ ಮಳೆ ನೀರೆಲ್ಲ ಮನೆ ಒಳಗೆ ಮತ್ತು ಒಂದು ಆರು ತಿಂಗಳ ಮುಂಚೆ ಸುರಿವಿನ ಮಳೆಗೆ ಈ ತೋ ಈ ಚರಂಡಿ ವ್ಯವಸ್ಥೆನೇ ಇರಲಿಲ್ಲ ಇಲ್ಲಿ ನೋಡಿ ಈ ಗುಡ್ಡದ ನೀರೆಲ್ಲ ಹರಿದು ಸಾಧಾರಣ ನಾವು ಒಂದು ಏಳು ಗಂಟೆಗೆ ಇಲ್ಲಿ ನಮ್ಮ ಮಕ್ಕಳು ಮತ್ತು ನೆರೆ ಮನೆ ಮಕ್ಕಳು ಇಬ್ಬರು ಇದ್ರು ಆ ನೀರೆಲ್ಲ ಏಳು ಗಂಟೆಗೆ ಬಂದು ಎಲ್ಲೆಲ್ಲ ಗೋಡೆ ಜರಿದು ನಾವು ಕಟ್ಟಿದಾಗ ಸಾಧಾರಣ ಒಂದು ಎರಡು ಎರಡೂವರೆ ಲಕ್ಷ ಖರ್ಚು ಮಾಡಿ ಗೋಡೆ ಕಟ್ಟಿದ್ದು ಹೊರಗೆ ಹೋಗ್ಬೇಕಂತ ಆ ಮಕ್ಕಳ ಮೇಲೆ ಬೀಳಲಿಕ್ಕೆ ಸಾಧಾರಣ ಒಂದು ಅರ್ಧ ಫೀಟಿಂದ ಅವರು ವಂಚಿತಾರೆ ಅಂದರೆ ಮಿಸ್ ಆಯಿತು ಆ ನಾಲ್ಕು ಮಕ್ಕಳಿಗೆ ಏನಾಗಲಿಲ್ಲ ಅದ ನಂತರ ನಾವು ಒಂದು ಸಾಧಾರಣ ಡಿಸೆಂಬರಲ್ಲಿ ಹೆದ್ದಾರಿಯವರು ಮತ್ತು ನಮ್ಮ ಎಮ್ ಎಲ್ ಎ ಅವರು ಬಂದೆಲ್ಲ ಹೆದ್ದಾರಿಯವರಿಗೆ ಎಲ್ಲೆಲ್ಲ ತೋರಿಸಿ ಹೋದರು ಇದನ್ನೆಲ್ಲ ಸರಿ ಮಾಡಿ ಅಂತ ತಲೆ ಅಲ್ಲಾಡಿಸಿ ಹೋಗಿದ್ದಾರೆ ಅದರ ನಂತರ ಪತ್ತೇನೇ ಇಲ್ಲ ಮತ್ತೆ ವಾಪಸ್ಸು ಆರು ತಿಂಗಳ ನಂತರ ಮೊನ್ನೆ ನಾವು ಕಟ್ಟಿದ್ದು ಬಿದ್ದದ ನಂತರ ನಾನೇ ವಾಪಸ್ ಎರಡು ಲಕ್ಷ ಖರ್ಚು ಮಾಡಿ ಈಗ ಎಲ್ಲ ಕಟ್ಟಿದ್ದೇನೆ ನಮಗಂದರೆ ಮನೆಗಿಂತ ಹೊರಗೆ ಬರಲಿಕ್ಕೆ ಇದೇ ದಾರಿ ಆದೇಶ ಪ್ರೈವೇಟ್ ಲ್ಯಾಂಡು ಪ್ರೈವೇಟ್ ಲ್ಯಾಂಡಲ್ಲಿ ಕೂಡ ನಾವೀಗ ಮೊನ್ನೆ ಅವರಿಗೆ ನೀರು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಚರಣಿ ಮಾಡಿದ್ದಾರೆ ಆ ಚರಂಡಿ ಸಾಧಾರಣ ನಾವು ಈಗ ಒಂದು ನಲವತ್ತು ವರ್ಷದಿಂದ ನಾವು ಸಣ್ಣದಿಂದ ನೋಡ್ತಿದ್ದೆ ನೀರು ಹೋಗಲಿಕ್ಕೆ ಹಿಂದೆ ಇಲ್ಲಿ ಚರಂಡಿ ಎಲ್ಲ ಇತ್ತು ಮೋರಿ ಇತ್ತು ಈಗ ಇಲ್ಲೊಂದು ಒಂದು ಫೀಟಿನ ಚರಂಡಿ ಮಾಡಿ ಕೊಟ್ಟಿದ್ದಾರೆ ಆ ಒಂದು ಫೀಟು ಸಾಧಾರಣ ಮಳೆಗೆ ನೀರಲ್ಲಿ ಬಂದು ಬ್ಲಾಕ್ ಆಗ್ತದೆ ನೀರೆಲ್ಲ ಮೇಲೆ ಬಂದು ವಾಪಸ್ ಮನೆಗೆ ಬರ್ತಾ ಉಂಟು ಇದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟರೆ ನಮಗೂ ಒಳ್ಳೆಯದು ಸ ಯುವಕ ಸಂಘದವರಿಗೂ ಒಳ್ಳೆಯದು ಮತ್ತು ಈ ಕನೆಕ್ಟಿಂಗ್ ರೋಡ್ ನೋಡಿ ಶುಂಡಿಗಡ್ಡೆಗೆಲ್ಲ ಹೋಗ್ತದೆ ಇಲ್ಲಿ ನೀರು ನಿಂತರೆ ಮಕ್ಕಳು ಹೋಗ್ಲಿಕ್ಕೇನು ಆಗೋದಿಲ್ಲ ಹಿಂದೆ ಇಲ್ಲ ಇಲ್ಲ ನಡ್ಕೊಂಡು ಹೋಗ್ತಿದ್ರು ಈಗ ಸಾಧಾರಣ ಮೊನ್ನೆ ರಸ್ತೆ ಎತ್ತರ ಮಾಡಿದ್ರಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೋದು ರಾತ್ರಿ ಒಂದು ಎರಡು ಮೂರು ಬೈಕ್ನವರು ಡೈಲಿ ಇಲ್ಲಿ ಬೀಳ್ತಾ ಇದ್ದಾರೆ ಜಾರಿ ಚರಂಡಿ ಈ ಕಡೆಯಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಇದು ವೈಜ್ಞಾನಿಕ ಅಂದರೆ ನೋಡಿ ರೋಡ್ ಆ ಕಡೆ ಎತ್ತರ ಕೊಟ್ಟಿದ್ದಾರೆ ಈ ಕಡೆ ಡೌನ್ ಕೊಟ್ಟಿದ್ದಾರೆ ಅದು ನೀರೆಲ್ಲ ಹರಿದು ಇಲ್ಲೇ ಬರ್ತಾ ಉಂಟು ಕೆ ಎಂ ಕಲೀಲ್ ವಿಫೋ ನ್ಯೂಸ್ ಕಾರ್ಖಳ